हाय फ्रेंड्स, वैविध्य चानल के मतलू आत्मीय स्वागत। इवत्तु नानु चपाती पूरी हागू रोटी इवे साइड डिश तुम्बा चनागी सूट आगुवंत लसूनी पालक अन्नुवंत डिशन तगोबंदिदेने। बन्नी इदन्न माडोदु हेगे नोडोण। नानु ओंदु पात्रेयल्लि नीरन्नु कुदिस्ता इद्देने। नीरन्नु चेन्नागि कुदिस्कोंड आद मेले नावु ಸರಿಯಾಗಿ ತೊಳೆದಿಟ್ಕೊಂಡಂಥ ಪಾಲಕ್ ಸೊಪ್ಪನ್ನು ಹಾಕಿ ಒಂದು 3 ನಿಮಿಷ ಆಗುವಷ್ಟು ನಾವು ಬೇಯಿಸ್ಕೊಳ್ಬೇಕು. ಪಾಲಕ್ ಸೊಪ್ಪು ಕಬ್ಬಿಣಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಥರ ಡಿಶನ್ನು ಪಾಲಕ್ ಸೊಪ್ಪಿಂದ ಮಾಡ್ಬೋದು. ಈ ಲಸೂನಿ ಪಾಲಕ್ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿರುವಂಥ ಈ ಪಾಲಕ್ ಸೊಪ್ಪಿನ ಡಿಶ್ ತುಂಬ ಚೆನ್ನಾಗಿರ್ತದೆ. ಈಗ 3 ನಿಮಿಷ ಆದಮೇಲೆ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ನೀರನ್ನೆಲ್ಲ ಚೆನ್ನಾಗಿ ಡ್ರೈನ್ ಮಾಡಿ ಇಟ್ಕೊಳ್ಳೋಣ. ನಂತರ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾರ್ಮಲ್ ನೀರು ಹಾಗೂ ಸ್ವಲ್ಪ ಐಸ್ ಕ್ಯೂಬ್ಸ್ ಗಳನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ. ಅದಕ್ಕೆ ಇದನ್ನ ಹಾಕಿಡಬೇಕು. ಈ ರೀತಿಯಾಗಿ ನಾವು ತಣ್ಣಗಿರುವ ನೀರಿನಲ್ಲಿ ಹಾಕೋದ್ರಿಂದ ಪಾಲಕ್ ಸೊಪ್ಪಿನ ಕಲರ್ ಹಾಗೆ ಉಳ್ಕೊಳ್ಳುತ್ತದೆ, ಡಲ್ ಆಗೋದಿಲ್ಲ. ತಣ್ಣಗಾಗಿರುವ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಈಗ ನಾವು ಅರ್ಕೊಳ್ಳೋಣ. ನಾನು ಒಂದು ಪ್ಯಾನ್ ಅನ್ನು ತಗೊಂಡು 2 ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಪಲಾವ್ ಎಲೆ 2, ಏಲಕ್ಕಿ ಹಾಗೂ ಚಕ್ಕೆ ಚೂರುಗಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹುರಿದಾದ ಮೇಲೆ ನಾನು 1 ಚಮಚ ಜೀರಿಗೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಜೀರಿಗೆ ನಂತರ ಅರಿಶಿನವನ್ನು ಹಾಕ್ಕೊಳ್ಳೋಣ. ಇವುಗಳನ್ನೆಲ್ಲ ಚೆನ್ನಾಗಿ ಈಗ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಂತರ ನಾನು 1 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಈರುಳ್ಳಿ ಹುರಿದಾದ ಮೇಲೆ ಸ್ವಲ್ಪ ಹಸಿಮೆಣಸನ್ನ ಕೂಡ ಹಾಕ್ತಾ ಇದ್ದೇನೆ. ನಂತರ 1/2 ಕಪ್ ಆಗುವಷ್ಟು ಟೊಮೆಟೋವನ್ನ ಕೂಡ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಈಗ ನಾವು ರೋಸ್ಟ್ ಮಾಡ್ಕೊಳ್ಳಬೇಕು. ನಾನು ಮಾಡ್ತಿರೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ನಾನು ಕಡಲೆ ಹಿಟ್ಟನ್ನು 2 ಚಮಚ ಹಾಕ್ತಾ ಇದ್ದೇನೆ. ಈ ರೀತಿ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರ್ತದೆ, ಮತ್ತು ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನಂತರ ನಾವು ಮಾಡಿಟ್ಕೊಂಡಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುಕ್ ಮಾಡೋಣ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಗ್ರೇವಿ ಎಷ್ಟು ತಿಕ್ ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು. 1/2 ಚಮಚ ಶುಗರನ್ನು ಹಾಕಿದ್ದೇನೆ. ನಂತರ ಕೊತ್ತಂಬರಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಚಮಚ ಗರಂ ಮಸಾಲ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಅಮಚೂರ್ ಪೌಡರನ್ನು ಕೂಡ 1/2 ಚಮಚ ಹಾಕ್ತಾ ಇದ್ದೇನೆ. ನಂತರ ಕಸೂರಿ ಮೇಥಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುಕ್ ಮಾಡೋಣ. ನಂತರ 2 ಚಮಚ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ. ಮೊಸರನ್ನಾದರೂ ಸೇರಿಸ್ಬೋದು, ಇಲ್ಲದಿದ್ದರೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಲಸೂನಿ ಪಾಲಕಿನ ಗ್ರೇವಿ ರೆಡಿ ಆಯಿತು. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನು ಹಾಕಲಿಲ್ಲ. ಈಗ ಒಂದು ಒಗ್ಗರಣೆ ಸೌಟಿನಲ್ಲಿ 2 ಚಮಚ ತುಪ್ಪವನ್ನು ತಗೊಳ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಗೋಲ್ಡನ್ ಬ್ರೌನ್ ಆಗೋವರೆಗೆ ಹುರಿಬೇಕು. ಹಾಗೆ 1/2 ಚಮಚ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹುರಿತಿರುವಾಗ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಗ್ರೇವಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು. ಬೆಳ್ಳುಳ್ಳಿಯ ಒಗ್ಗರಣೆಯಿಂದ
ಈ ಗ್ರೇವಿ ಇನ್ನೂ ಟೇಸ್ಟಿಯಾಗಿ ಆಗ್ತದೆ. ರೊಟ್ಟಿ ಚಪಾತಿ ಹಾಗೂ ಪೂರಿಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಇದು. ಈಗ ಲಸುನಿ ಪಾಲಕ್ ರೆಡಿ ಆಯಿತು, ರೆಡಿ ಟು ಸರ್ವ್. ಇದೇ ರೀತಿ ನಾನು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.